ಬಂಧುಗಳೇ, ಕಾಲನಿರ್ಣಯ ನಿರಂತರವಾಗಿ ನಡೆಯುವಂಥ ಚಕ್ರ. ಹೊಸ ವರ್ಷಗಳು ನಮ್ಮ ಜೀವನದಲ್ಲಿ ಅನೇಕ ವರ್ಷಗಳನ್ನು ನಾವು ಕಂಡಿರ್ತೀವಿ. ಆದರೆ ಇವತ್ತು ಇವತ್ತಿನ ಒಂದು ವಿಶೇಷ ಏನಪ್ಪ ಅಂದರೆ, ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಶಾಲಾ ಪಂಚಾಂಗ ಅಥವಾ ಕ್ಯಾಲೆಂಡರನ್ನು ಬಿಡುಗಡೆ ಮಾಡುವಂಥ ಸಮಾರಂಭವನ್ನು ಸರಳವಾಗಿ ಅಚ್ಚುಕಟ್ಟಾಗಿ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸಮಾರಂಭದ ಅಧ್ಯಕ್ಷರಾಗಿರುವಂತಹ ಮಾನ್ಯ ಚಾಮರಡ್ಡಹಳ್ಳಿ ವೆಂಕಟರಮಣಪ್ಪ ವೆಂಕಟರಾಮಗೌಡ ತುಂಬ ಆದರ್ಶ ವ್ಯಕ್ತಿ. ರಾಜಕೀಯ ಕ್ಷೇತ್ರದಲ್ಲೇ ಈಗಿನ ಕಲ್ಪೆ ರಾಜಕೀಯ ಇಲ್ಲ, ಹಾಗೆ ಅತಿ ತುಂಬ ಉತ್ತಮವಾದ ರಾಜಕೀಯವನ್ನು ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ತಗೊಂಡಿರುವಂತಹ ವೆಂಕಟರಾಮಗೌಡರು, ಅವರ ಸುಪುತ್ರರಾಗಿರುವಂತಹ ಶ್ರೀನಾಥ್ರವರೇ ಮತ್ತು ಮುಳಬಾಗಿಲು ತಾಲೂಕಿನ ವಕ್ಕಲಿಗರ ಸಂಘದ ಅಧ್ಯಕ್ಷರು ಆಗಿರುವಂತಹ ರಘುಪತಿಗೌಡರೇ, ಕನ್ನಡ ರಕ್ಷಣಾ ವೇದಿಕೆಯ ಯುವಕ ಅಧ್ಯಕ್ಷರು ಆಗಿರುವಂತಹ ಹಾಗೂ ಉತ್ತಮವಾದ ಒಂದು ಕಾರ್ಯ ಚತುರತೆಯನ್ನು ಹೊಂದಿರುವಂತಹ ಸನ್ಮಾನ್ಯ ಹುಸೇನ್ ಸಾಹೇಬರೇ, ಡಿ ವಿ ಜಿ ಕನ್ನಡ ಸಂಘದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ರವರೇ, ಕನ್ನಡ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರಾಗಿರುವಂತಹ ನಮ್ಮ ಆತ್ಮೀಯರಾಗಿರುವಂತಹ ನಾಗೇಶ್ ಬಾಬು ಅವರೇ, ಹಾಗೆ ಕನ್ನಡ ರಕ್ಷಣಾ ವೇದಿಕೆಯ ಬಾಲಾಜಿ ಮತ್ತು ಫ್ಯಾನ್ಸಿ ಮಂಜುನಾಥ್ರವರೇ ಮತ್ತು ನಾಗೇಶ್ರವರೇ ಸುಬ್ರಹ್ಮಣ್ಯವರೇ, ಹಾಗೂ ಈ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ವಿಶೇಷವಾಗಿ ಶಾಲೆಯ ಕಾರ್ಯದರ್ಶಿಗಳಾಗಿರುವಂತಹ ಚಂದ್ರಶೇಖರ್ ಅವರೇ, ಪಂಚಾಂಗ ಇದು ಇವತ್ತಿನ ಒಂದು ಕ್ರಮ ಅಲ್ಲ, ಅನೇಕ ವರ್ಷಗಳಿಂದ ನಮ್ಮ ತಾತ ಮುತ್ತಾದಂದರು ಪುರಾಣ ಕಾಲದಿಂದಲೂ ಸಹ ಪಂಚಾಂಗ ಅನ್ನೋದು ಒಂದು ಜೀವನ, ಒಬ್ಬ ವಿದ್ಯಾರ್ಥಿಯ ಒಬ್ಬ ವ್ಯಕ್ತಿಯ ಜೀವನವನ್ನು ಗುರುತು ಮಾಡುವಂತಹ ಪಂಚಾಂಗ ಅದು. ಒಬ್ಬ ವ್ಯಕ್ತಿ ಜನ್ಮ ದಿನಾಂಕವನ್ನು, ಆ ಜನ್ಮದ ಗಳಿಗೆಯನ್ನು ಇದನ್ನೆಲ್ಲ ಕ್ರೋಢೀಕರಿಸಿ ರಾಶಿಗಳನ್ನು ಬರೆದು ಮುಂದಿನ ಜೀವನದಲ್ಲಿ ಈ ವಿದ್ಯಾರ್ಥಿ ಈ ವ್ಯಕ್ತಿ ಈ ರೀತಿ ಆಗಬಹುದು ಆಗ್ತಾರೆ ಅಂತ ಹೇಳಿ ಭವಿಷ್ಯವನ್ನು ಹೇಳುವಂತಹ ಪಂಚಾಂಗ. ನಾನು ಇದನ್ನು ಯಾವ ರೀತಿ ಭಾವಿಸುತ್ತೀನಿ ಅಂದರೆ, ಈ ಪಂಚಾಂಗ ಬಿಡುಗಡೆಯೇ ಯಾವ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಾ ಅದೇ ರೀತಿ ಒಂದು ವ್ಯಕ್ತಿಯ ಜೀವನ ಉದ್ಧಾರ ಮಾಡುವಂತಹ, ಒಂದು ಭವಿಷ್ಯವನ್ನು ಬರೆಯುವಂಥ ಪಂಚಾಂಗ ಯಾವ ರೀತಿ ಇದೆಯೋ ಅದೇ ರೀತಿ ಈ ಶಾಲೆಯ ಒಂದು ಪಂಚಾಂಗವನ್ನು ಬರೆಯುವಂಥ ಇವತ್ತಿನ ಒಂದು ಒಳ್ಳೆಯ ಸುವರ್ಣ ಅಕ್ಷರದಲ್ಲಿ ಬರೆಯುವಂತಹ ಒಂದು ಗಳಿಗೆ ಇದು. ಮೊಟ್ಟ ಮೊದಲಿಗೆ ಶಾಲೆಯ ಪಂಚಾಂಗವನ್ನು ನೀವು ಬಿಡುಗಡೆ ಮಾಡ್ತಾ ಇದ್ದೀರಾ, ಇದೇ ರೀತಿ ನಿಮ್ಮ ಶಾಲೆಯ ಜೀವನ, ಶಾಲೆಯ ಅಭಿವೃದ್ಧಿ, ವಿದ್ಯಾರ್ಥಿಗಳ ಅಭಿವೃದ್ಧಿ ಇದೆಲ್ಲನೂ ಇವತ್ತಿಂದ ಕ್ರಮವಾಗಿ ನೀವು ಇದನ್ನು ಅನ್ಯತಾ ಭಾವಿಸದೇ ಇದ್ದರೆ ಇದನ್ನು ವಿಶೇಷವಾದ ಒಂದು ಕಾರ್ಯಕ್ರಮ ಅಂಥೇಳಿ ಭಾವಿಸಿಕೊಂಡು ಅದನ್ನು ತಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನನ್ನ ಒಂದು ಮನವಿ. ಅದಾದ ಮೇಲೆ ಮುಳಬಾಗಿಲಿನಲ್ಲಿ ಅನೇಕ ಖಾಸಗಿ ಸಂಸ್ಥೆಗಳು ಇವೆ. ಯಾವ ರೀತಿ ಬೃಹತ್ ಒಂದು ಹಂತಕ್ಕೆ ಮುಟ್ಟಿದೆಯೋ ಅದನ್ನೆಲ್ಲ ನೀವು ಪರಿಶೀಲನೆ ಮಾಡಬೇಕು. ಆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹೇಗಿದೆ, ಆ ಶಾಲೆಗಳಲ್ಲಿ ಶಿಕ್ಷಕರು ಹೇಗಿದ್ದಾರೆ, ನಮ್ಮ ಶಾಲೆಯಲ್ಲಿ ಅದನ್ನು ಅಳವಡಿಸ್ಕೊಳ್ಳೋಕೆ ನಾವೇನು ಮಾಡಬೇಕು ಅಂತ ಹೇಳಿ ನೀವು ಅಭ್ಯಾಸ ಮಾಡಿ
ಈ ಸ್ಪರ್ಧಾತ್ಮಕ ಮುಳುಬಾಗಿಲಿನಲ್ಲಿ ನಿಮ್ಮ ಶಾಲೆ ಅತಿ ಉತ್ತಮ ಉನ್ನತ ಹಂತಕ್ಕೆ ತಲುಪುವಂತೆ ಮಾಡಬೇಕಾದರೆ ಈ ಶಾಲೆಯ ಆಡಳಿತ ವರ್ಗದವರು, ವಿಶೇಷವಾಗಿ ಶಿಕ್ಷಕ ವರ್ಗದವರು ತಾವೇನಾದರೂ ಮನಸ್ಸು ಮಾಡಿದ್ದಾದರೆ, ಒಬ್ಬ ವಿದ್ಯಾರ್ಥಿಯನ್ನು ನೀವು ಡೆವಲಪ್ ಮಾಡಿದ್ದಾಗಿ ಆದರೆ ಇದನ್ನು ತಂದೆ ತಾಯಿಗಳ ಮನಸ್ಸಿಗೆ, ನಮ್ಮ ವಿದ್ಯಾರ್ಥಿ ಈ ಶಾಲೆಗೆ ಹೋದರೆ ಅಭಿವೃದ್ಧಿ ಆಗ್ತಾನೆ ಅಂಥೇಳಿ ತಂದೆ ತಾಯಿಗಳ ಮನಸ್ಸಿಗೆ ಬಂದರೆ ಅವರು ಶಾಲೆಯನ್ನು ಹುಡುಕೊಂಡು ಬರ್ತಾರೆ. ಮಾರ್ಕೆಟ್ನಲ್ಲಿ ಉತ್ತಮವಾದ ವಸ್ತು ಎಲ್ಲಿ ಸಿಗುತ್ತೆ ಅಂಥೇಳಿ ಹುಡುಕೊಂಡು ಹೋಗಿ ಕೊಂಡುಕೊಳ್ಳುವಂತಹ ಒಂದು ಬುದ್ಧಿವಂತಿಕೆ ಈಗಿನ ಜನಾಂಗದಲ್ಲಿದೆ. ಮಾರ್ಕೆಟ್ಗೆ ಹೋದರೆ ಸುಮ್ಮನೆ ಒಂದು ಅಂಗಡಿನಲ್ಲಿ ಎಲ್ಲೋ ಒಂದು ಅಂಗಡಿಗಳು ಸಿಕ್ಕಿಬಿಡುತ್ತೆ, ಅಲ್ಲೇ ಹೋಗಿಬಿಟ್ಟು ಎಲ್ಲ ಪರ್ಚೇಸ್ ಮಾಡೋಣ ಅಂತಿಲ್ಲ. ಈಗ ತುಂಬ ಬುದ್ಧಿವಂತರಿದ್ದಾರೆ. ಆದ್ದರಿಂದ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳ ಒಂದು ಅಭಿವೃದ್ಧಿಯನ್ನು ತಂದೆ ತಾಯಿಗಳು ಗಮನಿಸಿ ನಿಮ್ಮ ಶಾಲೆಯ ಬಗ್ಗೆ ಉತ್ತಮವಾದ ಒಂದು ಅಭಿಪ್ರಾಯವನ್ನು ಹೊಂದಿಕೊಂಡು ಇನ್ನೂ ಉತ್ತಮವಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಸೇರಿಸುವಂಥ ಕಾರ್ಯವನ್ನು ಮಾಡಲು ನಿಮ್ಮ ಇದು ಕೆಲಸ ನಿಮ್ಮ ಕೈಯಲ್ಲಿದೆ. ಅದಾದ ಮೇಲೆ ವಾತಾವರಣ ತುಂಬ ಅಚ್ಚುಕಟ್ಟಾಗಿದೆ, ಉತ್ತಮ ಒಂದು ವಾತಾವರಣ ಇದೆ. ವಿಶೇಷವಾಗಿ ಶ್ರೀನಾಥ್ನವರಿಗೆ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮ ಸ್ಥಳದಲ್ಲಿ ವಿದ್ಯಾದಾನ ಮಾಡ್ತಾ ಇರೋದು ಇದೊಂದು ಅತಿ ಉತ್ತಮವಾದ ಒಂದು ಕಾರ್ಯ. ನಿಮ್ಮ ತಂದೆಯವರು ಅವರು ಕೈ ಕೆಳಗೆ ಎಷ್ಟೋ ಶಿಷ್ಯಂದರನ್ನು ತಯಾರು ಮಾಡಿದ್ದಾರೆ. ಆದರೆ ಈಗ ನೀವು ಕೊಟ್ಟಿರುವಂಥ ಸ್ಥಳದಲ್ಲಿ ಎಲ್ಲ ಮಕ್ಕಳಿಗೆ ವಿದ್ಯಾದಾನ ಆಗ್ತಾ ಇರೋದಕ್ಕೆ ಇಂತಹ ಒಳ್ಳೆಯ ಸದುಪಯೋಗ ಸುಉದ್ಯೋಗ ಒಳ್ಳೆಯ ಉದ್ದೇಶ ಇರುವಂತಹ ಕೆಲಸಕ್ಕೆ ನಿಮ್ಮ ಕಟ್ಟಡವನ್ನು ಕೊಟ್ಟಿರುವುದಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದಾದ ಮೇಲೆ ಇನ್ನೊಂದು ಕಿವಿ ಮಾತು ಶಿಕ್ಷಕರಲ್ಲಿ. ನಿರಂತರವಾಗಿ ನಾವು ಪಾಠ ಮಾಡ್ತಾ ಇರ್ತೀವಿ. ಯಾವ ಮಗು ಏನು ಯಾವ ಹಂತದಲ್ಲಿದ್ದಾನೆ, ಇವನು ಎಷ್ಟು ಬುದ್ಧಿವಂತನಿದ್ದಾನೆ, ಇವನು ಮುಂದೆ ಏನಾಗ್ಬೋದು, ಇವನಿಗೆ ಇನ್ನೂ ಏನು ಪೋಷಣೆ ಕೊಡಬೇಕು, ಇನ್ನೂ ಬ್ಯಾಕಪ್ ಏನಾದರೂ ಬೇಕಾ ಅನ್ನೋದನ್ನು ಶಿಕ್ಷಕರು ಗಮನಿಸಿ ಅವರ ತಂದೆ ತಾಯಿಗಳು ಪೋಷಕರ ಸಭೆ ಬಂದಾಗ ಅವ್ರಿಗೆ ಹೇಳಬೇಕು ಅಂತ ನನ್ನ ಮನವಿ. ಯಾಕಂದರೆ 24 ಗಂಟೆ ಮನೆಯಲ್ಲಿ ಅವರಿದ್ದರೂ ಸಹ, ಮಕ್ಕಳು ಅಲ್ಲಿದ್ದರೂ ಸಹ, ನಿಮ್ಮ ಕೈ ಕೆಳಗೆ ತಯಾರಾಗುವಂಥ ಮಗುವಿನ ಕೌಶಲ್ಯ ಏನು ಅಂತ ಕಂಡುಹಿಡಿಯುವಂಥ ಶಕ್ತಿ ನಿಮ್ಮಲ್ಲಿದೆ. ಆ ಶಕ್ತಿಯನ್ನು ಕಂಡುಹಿಡಿದು ಪೋಷಕರಲ್ಲಿ ತಾವು ವಿಚಾರ ವಿನಿಮಯ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ನಿಮ್ಮದು ಪೋಷಕರು ಇಬ್ಬರು ವಿಚಾರ ವಿನಿಮಯ ಆದರೆ ಆ ಮಗುವಿನ ಮುಂದಿನ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋಕ್ಕೆ ನೀವೊಂದು ಬುನಾದಿಯನ್ನು ಹಾಕ್ತೀರಾ. ಅರೆ ಶಿಕ್ಷಕರು ಈ ರೀತಿ ನನ್ನ ಮಗು ಇಂಥ ಕ್ಷೇತ್ರದಲ್ಲಿ ಇಂಥ ಕೌಶಲ್ಯ ಚೆನ್ನಾಗಿದೆ ಅಂದಾಗ ತಂದೆ ತಾಯಿಗಳು ಇನ್ನೂ ಸ್ವಲ್ಪ ಕೌಶಲ್ಯ ಮಾಡೋಣ, ಅಥವಾ ಅವನು ಡಾಕ್ಟ್ರ್ ಮಾಡಬೇಕಾ, ಅಥವಾ ಇಂಜಿನಿಯರ್ ಮಾಡಬೇಕಾ, ಅಥವಾ ಒಬ್ಬ ಶಿಕ್ಷಕನ ಮಾಡಬೇಕಾ ಏನು ಅನ್ನೋದನ್ನು ಅವರ ಮನಸ್ಸಿನಲ್ಲಿ ನೀವು ಅದನ್ನು ಬೀಜವನ್ನು ಬಿತ್ತಬೇಕು ಅನ್ನೋದು ನನ್ನ ಒಂದು ಮನವಿ. ಯಾವಾಗ ಬೀಜ ಬಿತ್ತುತ್ತೀರೋ, ಯಾವಾಗ ಕನಸು ಕಾಣ್ತೀರೋ ಆವಾಗ ನೆನಸು ಮಾಡೋಕ್ಕೆ ಸುಲಭವಾಗುತ್ತೆ. ತಂದೆ ತಾಯಿಗಳು ಸಹ ಇಂಥ ಶಾಲೆಯಲ್ಲಿ ನನ್ನ ಮಗು ಓದಿ ಇಂಥ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡಿಕೊಳ್ಳುತ್ತು ಅಂಥೇಳಿ ಅವ್ರಿಗೂ ಸಹ ನಿಮಗೆ ಕೊಟ್ಟಿರುವಂಥ ಫೀಸ್ಗೆ ನಿಮ್ಮಲ್ಲಿ ತಗೊಂಡು ಬಂದು ಸೇರಿಸಿರುವಂಥದ್ದಕ್ಕೆ ಅವ್ರಿಗೂ ತೃಪ್ತಿಕರವಾಗುತ್ತೆ. ಇನ್ನು ಮೂರನೆಯ ಹಂತ ಏನಂದರೆ ಮಕ್ಕಳು, ತಂದೆ ತಾಯಿಗಳು, ಶಿಕ್ಷಕರು ಮಗುವಿನ ಬಗ್ಗೆ ಕಾಳಜಿ ವಹಿಸ್ತೀರಾ. ಇನ್ನು ಮಗು ಏನು ಮಾಡಬೇಕು, ನೀವು ಹೇಳಿದ ಪಾಠವನ್ನು ಅಚ್ಚುಕಟ್ಟಾಗಿ ಓದಬೇಕು, ಅಚ್ಚುಕಟ್ಟಾಗಿ ಹೋಮ್ವರ್ಕ್ಗಳನ್ನು ಬರ್ಕೊಂಡು ಬರಬೇಕು. ಈ ಅಚ್ಚುಕಟ್ಟಾಗಿ ಓದೋದು, ಮಕ್ಕಳು ಹೋಮ್ವರ್ಕ್ ಬರ್ಕೊಂಡು ಬರುವಂತಹ ಒಂದು ರೂಢಿಯನ್ನು ನೀವು ಮಕ್ಕಳಿಗೆ ಶಾಲೆಯಲ್ಲಿ ಮೂಡಿಸಬೇಕು. ಇದನ್ನು ನಿರಂತರವಾಗಿ ಮುಂದುವರಿಸುವಂತೆ ಮನೆಯಲ್ಲಿ ಶಿಕ್ಷಕ ಪೇರೆಂಟ್ಸ್ಗೆ ಹೇಳಬೇಕು. ಈ ಮೂರು ಹಂತದಲ್ಲಿ ನಾವು ಕೆಲಸ ಮಾಡಿದರೆ ಖಂಡಿತವಾಗಿ ಮಕ್ಕಳು ಯಾರೂ ಸಹ ದಡ್ರಲ್ಲ. ನೀವು ಅಂದ್ಕೊಂಡಿರ್ಬೋದು ಟೌನ್ನಲ್ಲಿರುವಂಥ ಮಕ್ಕಳು, ಸಿಟಿನಲ್ಲಿರುವಂಥ ಮಕ್ಕಳು ತುಂಬ ಐ ಕ್ಯೂ ಇರುತ್ತೆ, ಅವರು ಐ ಎ ಎಸ್, ಐ ಪಿ ಎಸ್, ಎಮ್ ಬಿ ಬಿ ಎಸ್, ಎಮ್ ಬಿ ಎ, ಬಿ ಬಿ ಎಂ ಎಲ್ಲ ಓದ್ತಾರೆ ಅಂತ. ನಮ್ಮ ಮಕ್ಕಳು ಓದ್ತಾರೆ,
ಆದ್ದರಿಂದ ಅವರಿಗೆ ಕರೆಕ್ಟಾದ ಟ್ರ್ಯಾಕ್ನಲ್ಲಿ ಕರ್ಕೊಂಡು ಹೋಗ್ಬೇಕು ನಾವು. ಆ ಟ್ರ್ಯಾಕ್ನಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ನಿಮ್ಮ ಕೈಯಲ್ಲಿ ಇರುವಂಥದ್ದು. ನೀವು ಏನಾದರೂ ಈ ಮಕ್ಕಳನ್ನು ಅಭಿವೃದ್ಧಿ ಮಾಡಿ ಉತ್ತಮವಾಗಿ ಓದಿದ್ದಾದರೆ, ಉತ್ತಮವಾಗಿ ಕಲ್ತಿದ್ದಾದರೆ ಅದನ್ನು ನೋಡಿ ಅನುಭವಿಸುವಂತಹ ಸಂತೋಷ ನಿಮಗೆ ಎಷ್ಟಾಗುತ್ತೆ ಅಂಥೇಳಿದೆ, ಅದರ ಆನಂದ ಎಷ್ಟಾಗುತ್ತೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ನಾನು ಸುಮಾರು 40 ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಸರ್ವಿಸ್ ಮಾಡಿದ್ದೀನಿ. ನಮ್ಮ ಕೈ ಕೆಳಗೆ ಸುಮಾರು ಒಂದು 600 ಒಂದು 6,000 ಒಂದು 10,000 ಮಕ್ಕಳು ತಯಾರಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಚಿಂತಾಮಣಿಯಲ್ಲೇ ಸುಮಾರು 15 ಡಾಕ್ಟರ್ಸ್ ಇದ್ದಾರೆ. ಬೇರೆ ಬೇರೆ ಕಡೆಯಲ್ಲೆಲ್ಲ ಬೇರೆ ಬೇರೆ ವಿದ್ಯಾಭ್ಯಾಸ ಮಾಡಿಕೊಂಡು ಇರೋರು ಇದ್ದಾರೆ. ಯಾವುದೇ ಹಾಸ್ಪಿಟ್ಲಲ್ಲಿ ಹೋದರೆ ಯಾರೋ ಒಬ್ಬ ನರ್ಸು ಇನ್ನೊಂದು ಮತ್ತೊಬ್ಬರು ಬಂದು ನಮಸ್ಕಾರ ಮಾಡ್ತಾರೆ, ಸರ್ ನಾವು ನಿಮ್ಮ ಸ್ಟೂಡೆಂಟ್ ಸರ್ ಅಂತಾರೆ. ಆವಾಗ ಆಗುವಂಥ ಪರಮಾನಂದ, ನಮ್ಮ ಮಕ್ಕಳು ಉದ್ಧಾರ ಆದರೂ ಅಷ್ಟು ಪರಮಾನಂದ ಆಗೋಲ್ಲ. ಇದೆಲ್ಲ ಅನುಭವದ ಮಾತನ್ನು ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ನಾನು ಯಾಕೆ ಚಿಂತಾಮಣಿ ಕತೆ ಹೇಳಿದೆ ಅಂತ ಹೇಳಿದ್ರೆ, ನನಗೆ ಗುರುವಂದನೆ ಕಾರ್ಯಕ್ರಮದಲ್ಲಿ ಕರೆದು ನನಗೆ ಅಭಿನಂದನೆ ಮಾಡಿಕೊಟ್ರು. ಆವಾಗ ಗೊತ್ತಾಯಿತು ನನಗೆ 15 ಡಾಕ್ಟರ್ಸು ಚಿಂತಾಮಣಿಯಲ್ಲಿ ಇದ್ದಾರಾ ಅಂತ. ಇಲ್ಲದ್ರೆ ನನಗೂ ಅದು ಗೊತ್ತಾಗ್ತಾ ಇರಲಿಲ್ಲ. ಆದ್ದರಿಂದ ನಮ್ಮ ಸೇವೆ ತುಂಬ ಪವಿತ್ರವಾದದ್ದು. ಎಲ್ಲ ಸೇವೆಗಳು ತಗೊಳ್ಳಿ, ನೀವು ಎಲ್ಲ ಸೇವೆಗಳು ತಗೊಳ್ಳಿ, ಎಲ್ಲ ಕ್ಷೇತ್ರದಲ್ಲಿ ಸೇವೆ ತಗೊಳ್ಳಿ. ನಮ್ಮ ಸೇವೆ ಎಷ್ಟು, ನಮ್ಮ ಹುದ್ದೆ ಎಷ್ಟು ಪವಿತ್ರತೆ ಇನ್ನು ಯಾವುದರಲ್ಲೂ ಇಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇದರ ಶ್ಲೋಕದ ಅರ್ಥ ಈಗಲ್ಲ, ವೇದಗಳ ಕಾಲದಿಂದಲೂ ಸಹ ಇದಕ್ಕೆ ವಿಶೇಷವಾದ ಒಂದು ಗೌರವನ ಕೊಟ್ಟಿದ್ದಾರೆ. ಆ ರೀತಿ ಇರೋದರಿಂದ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳೋದು, ಲೈವ್ಲಿ ಆಗಿರಬೇಕು, ಜೀವಂತವಾಗಿರಬೇಕು. ಶಾಲೆಯಲ್ಲಿ ಬಂದರೆ ನೀವು ಜೀವಂತವಾಗಿರಬೇಕು ಶಿಕ್ಷಕರು. ಆ ಒಂದು ನಿಟ್ಟಿನಲ್ಲಿ ನೀವು ಸೇವೆ ಮಾಡಿದರೆ ನಿಮ್ಮ ಮಕ್ಕಳಿಗೂ ಸಹ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡ್ತಾರೆ. ನಮ್ಮ ಮಕ್ಕಳು, ಈ ಮಕ್ಕಳು ಒಂದಲ್ಲ, ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಸ್ವಂತ ಮಕ್ಕಳು ಒಂದಲ್ಲ ಅನ್ನೋ ಭಾವನೆಯನ್ನು ನೀವು ಇಟ್ಕೊಂಡು ಕೆಲಸ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ. ಗೌರ್ಮೆಂಟ್ ಶಾಲೆಯಲ್ಲಿ ಆಗುವಂಥ ನೇಮಕ ಆಗಿರುವಂತಹ ಶಿಕ್ಷಕರು ಟೆಟ್ನಲ್ಲಿ, ಅದಕ್ಕೆ ಮುಂಚೆ PSCನಲ್ಲಿ 80-90% ಮಾರ್ಕ್ಸ್ ತಗೋಬೇಕು. ಮತ್ತು ಟ್ರೈನಿಂಗಿನಲ್ಲಿ BEd, BA, DEd 80-90% ಮಾರ್ಕ್ಸ್ ತಗೋಬೇಕು. ಮತ್ತು ಟೆಟ್ ಬರೀಬೇಕು, ಟೆಟ್ನಲ್ಲಿ 80-90% ಮಾರ್ಕ್ಸ್ ತಗೋಬೇಕು. ಮತ್ತು ಕೊನೆಗೆ ನಿಮಗೆ ಶೋಧನೆ ಮಾಡಿ ಮಾಡಿ ಅವರಿಗೆ ಕನ್ನಡ ಶಾಲೆಗಳಲ್ಲಿ ಶಿಕ್ಷಕರಾಗಿ ನೇಮಕ ಮಾಡ್ತಾರೆ. ಎತ್ಕೊಳ್ತಾನೆ ಸಂಬಳ ಎಷ್ಟು? ಕನಿಷ್ಠ 25,000. ಈಗಿನ ಕಾಲದಲ್ಲಿ ಉತ್ತಮವಾಗಿ ಜೀವನ, ಒಂದು ಸಂಸಾರ ನಡೆಸ್ಬೋದು, ಅದರಲ್ಲಿ ಎರಡು ಮಾತಿಲ್ಲ. ಹಾಗಿರುವಾಗ ಅವರ ಒಂದು ಕಾರ್ಯದ ವೈಖರಿ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಮಾಡುವಂಥ ಶಿಕ್ಷಕರ ಕಾರ್ಯದ ವೈಖರಿ, ನಾವು ಮಾಡುವಂಥ ಕಾರ್ಯದ ವೈಖರಿ, ಪ್ರೈವೇಟ್ ಶಾಲೆಗಳಲ್ಲಿ ಮಾಡುವಂಥ ಕಾರ್ಯದ ವೈಖರಿ. ನಿಮಗೆ ಈಗಿನ ಒಂದು ಮ್ಯಾನೇಜ್ಮೆಂಟ್ನವರು 10,000-15,000 ಸಂಬಳ ಕೊಟ್ಟರೆ ಅಲ್ಲಿಗೆ ಜಾಸ್ತಿ. ನೀವು ಏನು ಮಾಡ್ತೀರಾ, ನೀವು ಏನು ತರಬೇತಿ ಮಾಡ್ತೀರಾ ಮಕ್ಕಳಿಗೆ 6 ಅವರು ಏನು ತರಬೇತಿ ಮಾಡ್ತಾರೆ 6 ಅದಕ್ಕೆ ತುಲನೆ ಮಾಡಿದಾಗ ನಿಮಗೆ ಕೊಡುವಂತಹ ಸಂಬಳ ತುಂಬ ಕಡಿಮೆ. ಆದರೆ ನಾವು ಜಾಸ್ತಿ ಸಂಬಳ ತಗೊಳ್ಳೋಕ್ಕೆ ಈಗ ಮ್ಯಾನೇಜ್ಮೆಂಟ್ನವರು ಕೊಡಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಆದ್ದರಿಂದ ನೀವೇನು ಮಾಡಬೇಕು, ಸಂಬಳ ತಗೊಳ್ಳೋದು ಮುಖ್ಯ ಅಲ್ಲ, ಸಂಬಳ ತಗೊಳ್ಳೋದು ಮುಖ್ಯ ಅಲ್ಲ. ನಿಮ್ಮ ಸೇವೆ, ಆವಾಗಲೇ ಹೇಳಿದೆ ಗುರುಬ್ರಹ್ಮ ಅಂತೇಳಿ, ನಿಮ್ಮ ಸೇವೆ ಮುಖ್ಯ. ಆ ಸೇವೆಗೆ ರಿವಾರ್ಡು, ಆ ಸೇವೆಗೆ ಉಡುಗೊರೆ ಎಲ್ಲಪ್ಪ ಬರುತ್ತೆ ಅಂತ ಹೇಳಿದರೆ, ಪ್ರೈಮರಿ ಸ್ಕೂಲ್ನಲ್ಲಿ ಕಲ್ತಿರುವಂಥ ಮಗು ದೊಡ್ಡವನಾಗಿ ಒಳ್ಳೆ ಹುದ್ದೆಗೆ ಹೋದರೂ ಸಹ ಪ್ರೈಮರಿ ಸ್ಕೂಲ್ ಟೀಚರನ್ನು ಮರೆಯೋಲ್ಲ. ಅವ್ರ ಕಣ್ಣು ನೋಡಿದ ತಕ್ಷಣ ಎದ್ದು ನಮಸ್ಕಾರ ಹಾಕುವಂತಹ ಒಂದು ಭಾವನೆ ಕ್ರಿಯೇಟ್ ಆಗಿಬಿಡುತ್ತೆ. ನನಗೆ ವಯಸ್ಸು 72, ನನಗೆ ಪಾಠ ಹೇಳಿರುವಂಥ ಗುರುಗಳು ಮುಳುಬಾಗಿಲಲ್ಲಿ ಈಗಲೂ 2-3 ಜನ ಇದ್ದಾರೆ. ಅವ್ರು ನೋಡಿದ ತಕ್ಷಣ ನನಗೆ ತಾನಾಗಿಯೇ ನನ್ನ ಮನಸ್ಸು ಹೇಳುತ್ತೆ ಅವ್ರಿಗೆ ನಮಸ್ಕಾರ ಮಾಡುವಂಥ.
ಈ ನಿಟ್ಟಿನಲ್ಲಿ ನಾವು ಸೇವೆ ಮಾಡೋಣ. ನಾನು ಜಾಸ್ತಿ ಮಾತನಾಡಿದೆ ಅಂತ ಕಾಣುತ್ತೆ, ಆದರೂ ಸಹ ನಮಗೆ ಏನಪ್ಪ ಅಂಥೇಳಿದ್ರೆ ನಿಮ್ಮಲ್ಲಿ ಇಲ್ಲಿ ಒಳ್ಳೆಯ ಸಂಬಂಧ ಇರಬೇಕು. ಶಾಲೆಯಲ್ಲಿ ಹೇಗಿರಬೇಕಂದ್ರೆ ಒಳ್ಳೆಯ ಲೈವ್ಲಿ ಜೀವಂತವಾದ ಜೀವ ಇರಬೇಕು. ನಗ್ನಗ್ತಾ ಕೆಲಸ ಮಾಡಬೇಕು. ಗಂಟು ಮಗ್ಗುಗಳು ಹಾಕ್ಕೊಂಡು ಕೋಪ ಮಾಡಿಕೊಂಡು ಕೆಲಸ ಮಾಡಬೇಡಿ. ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಅದನ್ನು ನೀವು ಇಲ್ಲಿ ಬಂದು ಮರೀತೀರಾ, ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಮನೆಯಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ, ಮನೆಯಲ್ಲೇ ಇದ್ದರೆ ಅದು ಮರೆಯೋಕ್ಕಾಗೋಲ್ಲ. ನೀವು ಮಕ್ಕಳಿಗೆ ಬಂದು ಪಾಠ ಹೇಳಿ, ಇಲ್ಲಿ ಒಂದು 8 ಗಂಟೆ 6 ಗಂಟೆ ನೀವು ಟೈಮ್ ಪಾಸ್ ಮಾಡ್ಕೊಂಡೋದ್ರೆ ಅದೆಲ್ಲ ಮರೀತೀರಾ, ನಿಮ್ಮ ಆರೋಗ್ಯನೂ ಸುಧಾರಣೆ ಆಗುತ್ತೆ. ಈ ನಿಟ್ಟಿನಲ್ಲಿ ನೀವೆಲ್ಲ, ನಿಮಗೆ ಇವತ್ತು ಹೊಸ ವರ್ಷದ ಎಲ್ಲ ಶುಭಾಶಯಗಳನ್ನು ಹೇಳ್ತಾ, ದೇವರು ಒಳ್ಳೆಯ ಆರೋಗ್ಯ ಕೊಡಲಿ, ನಿಮ್ಮ ಕುಟುಂಬದವರಿಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾವನ್ನು ಕೊಡಲಿ ಅಂಥೇಳಿ ಸರಸ್ವತಿ ದೇವಿಯಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತಾ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಈ ಮ್ಯಾನೇಜ್ಮೆಂಟ್ನವರಿಗೆ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಆತ್ಮೀಯರಿಗೂ ಮತ್ತು ಶಿಕ್ಷಕರಿಗೂ ಮಕ್ಕಳಿಗೆ ವಂದಿಸುತ್ತಾ ನಾನು ಮಾತನ್ನು ಮುಗಿಸುತ್ತೇನೆ. ಜೈ ಭುವನೇಶ್ವರಿ.